ನ್ಯೂಸ್ಗೆ ಸ್ವಾಗತ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಗುಮ್ಮಟ್ ನಗರಿ ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದು, ದೇಶದ ರಕ್ಷಣಾ ಪಡೆ ಸಂಯುಕ್ತಾಶ್ರಯದಲ್ಲಿ ವೀರಮರಣ ಹೊಂದಿದ ಸೈನಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ನಗರದ ಹುತಾತ್ಮ ಚೌಕದಲ್ಲಿ ಕ್ಯಾಂಡಲ್ ಹಚ್ಚುವ ಮುಖಾಂತರ ನೂರಾರು ಜನತೆ ರ್ಯಾಲಿ ಮಾಡುವ ಮುಖಾಂತರ ಶ್ರದ್ಧಾಂಜಲಿ ಸಲ್ಲಿಸಿದರು. ಮೇಣದ ಬತ್ತಿ ಹಚ್ಚಿ ಹುತಾತ್ಮರಿಗೆ ಜನರು ಗೌರವ ಅರ್ಪಿಸಿದ್ದಾರೆ. ಉಗ್ರರ ಕೃತ್ಯಕ್ಕೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸುಮಾರು 40 ಹೆಚ್ಚು ಯೋಧರ ಒಂದು ಬಲಿಯನ್ನು ತಗೊಂಡಿದ್ದಾನೆ. ಈ ಒಂದು ಹೇಯ ಕೃತ್ಯವನ್ನು ನಾವೆಲ್ಲರೂ ಖಂಡಿಸುತ್ತೇವೆ. ಈ ಹೇಯ ಕೃತ್ಯ ನಾವು ಖಂಡಿಸುತ್ತಾ ಇವತ್ತು ಇಲ್ಲಿ ಸೇರಿದಂಥ ಎಲ್ಲ ದೇಶಭಕ್ತರು ನಾವು ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡುತ್ತೇವೆ. ಮನವಿ ಏನಪ್ಪ ಅಂತಂದರೆ, ಸೆಪ್ಟೆಂಬರ್ 2016 ಮಾಡಿದಂಥ ಒಂದು ಸರ್ಜಿಕಲ್ ಸ್ಟ್ರೈಕ್, ಆ ಸರ್ಜಿಕಲ್ ಸ್ಟ್ರೈಕ್ ಒಂದು ಝಲಕ್ ಅಂತ ನೀವು ಹೇಳಿದ್ರಿ. ಇವತ್ತು ಆ ಸಮಯ ಇದೆ ಹೇಳಿ ಪಾಕಿಸ್ತಾನದ ಒಂದು ದೇಶಕ್ಕೆ, ಆ ದೇಶದ ಉಗ್ರಗಾಮಿಗಳಿಗೆ ತಕ್ಕ ಒಂದು ಪಾಠ ಕಲಿಸುವ ಒಂದು ಸಮಯ ಇದೆ. ಸಮಯ ಕೂಡಿ ಬಂದಿದೆ. ನೀವು ಏನು ಯೋಚನೆ ಮಾಡಬೇಡಿ. ನಿಮ್ಮೊಂದಿಗೆ ದೇಶದ 125 ಕೋಟಿ ಜನರು ನಿಮ್ಮ ಹಿಂದಿದ್ದಾರೆ. ಇವತ್ತು ನಿಮ್ಮ ಮನಸ್ಸಿಗೆ ಬಂದಂಥ ನಿರ್ಣಯವನ್ನು ನೀವು ತಗೊಳ್ಳಿ. ನಿಮ್ಮ ಜೊತೆ ನಾವಿದ್ದೀವಿ ಅಂತ ನಾವು ಹೇಳ್ತೀವಿ. ನೀವು ಬೇಕಾದರೆ ನಮಗೊಂದು ಕರೆ ಕೊಡಿ. ನಾವು ವಿಜಯಪುರದಿಂದ ಎಷ್ಟು ಯುವಕರಿದ್ದಾರೆ, ಎಲ್ಲ ಯುವಕರು ಸೇರಿ ನಿಮ್ಮೊಂದಿಗೆ ಬಂದು ಗಡಿಯಲ್ಲಿ ನಿಂತು ನಾವು ಒಂದು ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅಂತ ಒಂದಾದಂಥ ಯೋಧರಿಗೆ ಒಂದು ನಿಮಿಷ ಮೌನಾಚರಣೆ ಮಾಡುವ ಮುಖಾಂತರ ಒಂದು ನಮ್ಮ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ. ಇವತ್ತು ಎಲ್ಲ ಭಾರತ ದೇಶದ 125 ಕೋಟಿ ಜನರಿಗೂ ಒಂದು ಕರಾಳ ದಿನ. ಯಾಕಂದರೆ ತಮಗೆಲ್ಲ ಗೊತ್ತಿರ್ಬೋದು, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಸೇರಿದ್ದೀರಿ, ಗೊತ್ತಿರದೇನೂ ಇರ್ಬೋದು. ಇದೀಗ ತಾನೇ ಬಂದ ಸುದ್ದಿಯ ಪ್ರಕಾರ ಸುಮಾರು 40 ನಮ್ಮ ದೇಶದ ಸೈನಿಕರು ಗಡಿಯಲ್ಲಿ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಯಾಕಂದರೆ ತಾವು ಒಂದು ರೂಟಲ್ಲಿ ಹೊರಟಬೇಕಾದ್ರೆ ಬಸ್ಸಲ್ಲಿ, ಆವಾಗ ಆತಂಕವಾದಿಗಳು ತಮಗೆಲ್ಲ ಗೊತ್ತಿದ್ದ ಹಾಗೆ ಪಾಕಿಸ್ತಾನದ ಒಂದು ಟೀಮ್ ಬಿ ಇದ್ದಂಗೆ ಆತಂಕವಾದಿಗಳು ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಗ್ರೆನೇಡ್ ದಾಳಿ ಮಾಡಿದ್ದಾರೆ ಒಂದು ಬಸ್ಸಲ್ಲಿ. ಸುಮಾರು 40 ಸೈನಿಕರು, ಸೈನಿಕರಪ್ಪ ಅಂತಂದರೆ ಯಾರಂದರೆ ಅವರು ಇವರು ಜಾತಿ ಧರ್ಮ ಎಲ್ಲ ಬಿಟ್ಟು ದೇಶಕ್ಕೋಸ್ಕರ ಇವತ್ತು ದೇಶಕ್ಕೋಸ್ಕರ ಗಡಿ ಕಾಯಕ್ಕೆ ನಿಂತಾರ ಅವರು. ಅವರೆಲ್ಲ ಲದರಂತ ಇವತ್ತಿಗೆ ನಾವು ಇಲ್ಲಿ ಬದುಕಲಾಗತ್ತೀವಿ. ಇಂಥ ಒಂದು ಹೇಳಿತನ ಒಂದು ಈ ಪಾಕಿಸ್ತಾನ ಇರ್ಬೋದು, ಈ ಉಗ್ರಗಾಮಿಗಳಿರ್ಬೋದು, ಸಂಘಟನೆಗಳು ಒಂದು ಇಂಥ ಒಂದು ದುಷ್ಕೃತ್ಯ ನಡೆಸಿದೆ. ಅದಕ್ಕಾಗಿ ನಾವು ಈ ಒಂದು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತೀವಿ. ಎಲ್ಲ ವೀರ ಯೋಧರಿಗೆ ಮೊದಲು ಶ್ರದ್ಧಾಂಜಲಿ ಸಲ್ಲಿಸ್ತೀವಿ, ಯಾರು ನಮ್ಮ ದೇಶಕ್ಕೋಸ್ಕರ ತಮ್ಮ ಜೀವನ ಕೊಟ್ಟಿದ್ದಾರೆ. ಮತ್ತು ನಾವು ಈ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರಿಗೆ ನಾವು ಒಂದು 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 ಸಂದೇಶ ಕೊಡ್ತೇವೆ. ಈ ಒಂದು ದೇಶ ರಕ್ಷಕರ ಪಡೆ ವತಿಯಿಂದ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು. ಅವ್ರು ಯಾರು ನಸುಳೆಕೋರರದಾರ, ಯಾರು ಈ ಉಗ್ರಗಾಮಿಗಳದಾರ, ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಹ್ಯಾಂಗ ಅವರ ಭೂಮಿ ಪ್ರದೇಶದ ಮೇಲೆ ಹೋಗಿ ಮತ್ತೊಮ್ಮೆ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕಂತಂದು ನಾವರಲ್ಲಿ ಎಲ್ಲ ಭಾರತೀಯರ ಪರವಾಗಿ ನಾನು ಕೇಳ್ಕೊತೀನಿ. ಯಾಕಂದರೆ ಬಂಧುಗಳೇ, ಇನ್ನು ಸಾಕಾಯ್ತು, ಸಾಕಷ್ಟು ಸರ ಎಷ್ಟು ಸರ ನಮ್ಮ ಯೋಧರು ಅವ್ರಿಗೆ ಶಿರಚ್ಛೇದನೆ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಇನ್ನು ಅವ್ರಿಗೆ ಸುಮ್ಮನೆ ಇರೋಕೆ ಬಿಡೋಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಭಾರತೀಯನು ಯಾಕಂದರೆ ಎಲ್ಲ ನೋಡಿದರೆ ರಗತ್ತು ಕುದ್ದು ಹೇಳ್ತವ್ರೆ. ಇವತ್ತು ಈಗ ಏನಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲರೂ ಇವತ್ತು 125 ಕೋಟಿ ಜನರಿಗೂ ದುಃಖ ಆಗ್ಯದ ಇವತ್ತು. ಯಾಕಂದ್ರೆ ಅವರು
ಅವರನ್ನು ಕಾಯುವಂಥ ಗಡಿ ಸೈನಿಕರಿಗೆ ಅವರು ಒಂದು ಮೋಸದ ಮುಖಾಂತರ ಅಂದ್ರೆ ಬಂದು ಎದರ ಬದರ ಯುದ್ಧ ಮಾಡಿದ್ರೆ ಅದು ಮಾತು ಬೇರೆ ಅದ. ಈ ಒಂದು ಮೋಸದ ಮುಖಾಂತರ ಅವರೇನು ಇದು ಮಾಡ್ಯಾರಲ್ಲ, ಒಂದು ಗ್ರೆನೇಡ್ ದಾಳಿಯನ್ನು ಮಾಡಿದಾರಲ್ಲ, ಅದಕ್ಕೆ ಪ್ರತಿ ಉತ್ತರವನ್ನು ಈ ದೇಶದ ಪ್ರಧಾನಿ ಕೊಡಲೇಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಏನು ನಮ್ಮ ದೇಶಕ್ಕೋಸ್ಕರ ಏನು ತಮ್ಮ ಪ್ರಾಣವನ್ನೇ ಬಿಟ್ಟಂಥ ಆ ಯೋಧರಿಗೆ ಒಂದು ನಿಮಿಷ ಮೌನ ಆಚರಣೆ ಮೂಲಕ ಅವರಿಗೊಂದು ಶ್ರದ್ಧಾಂಜಲಿ ಸಲ್ಲಿಸಬೇಕಂತಂದು ತಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಸಹೋದರರಲ್ಲಿ